ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ಸೌಜಿ ಸ್ಪೆಷಲ್ನಲ್ಲಿ ಸ್ಪೆಷಲ್ಲಾಗಿ ಟೀ ಹಾಗೂ ನಾನ್ ವೆಜ್ ಎರಡು ಜೊತೆಯೂ ಹೊಂದ್ಕೊಳ್ಳುವಂಥ ಸ್ನ್ಯಾಕ್ಸನ್ನು ಮಾಡಬಹುದು ಅಂತ ನಿಮಗೆಲ್ಲ ಇದ್ದೀವಿ ಬನ್ನಿ ಅದನ್ನು ಯಾವ ರೀತಿ ಮಾಡೋದು ಅದು ಯಾವ ಥರ ಇರುತ್ತೆ ಎಲ್ಲವನ್ನು ತೋರಿಸ್ಕೊಡ್ತೀನಿ ಮೊದಲು ಒಂದು ಮಿಕ್ಸಿ ಜಾರ್ನಲ್ಲಿ ಒಂದು ನಾಲ್ಕೈದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು ಒಂದು ದೊಡ್ಡ ಇಂಚಷ್ಟು ಶುಂಠಿ ಮತ್ತು ಕೊತ್ತಂಬರಿ ಇಷ್ಟು ದಪ್ಪ ದಪ್ಪ ಇರುವಂಥ ಇವೇ ನೀವು ಕೆಳಗಡೆ ಸ್ಟೆಮ್ ಇರ್ತಾವಲ್ಲ ಅವುಗಳನ್ನು ಹಾಕಿದ್ದೀನಿ ಮತ್ತೊಂದು ಕಾಲು ಕೆ ಜಿಯಷ್ಟು ಹಸಿಮೆಣ್ಸಿನ್ಕಾಯಿ ಅವು ಫ್ರೆಶ್ ಆಗಿರಬೇಕು ಮತ್ತು ಮೊದಲದನ್ನು ತೊಳೆದು ಒಂದು ಒಣ ಬಟ್ಟೆ ಮೇಲೆ ಹಾಕ್ಕೊಂಡು ಎಲ್ಲ ನೀರು ಹೋಗಿ ಹಾರಕೊಂಡ ನಂತರ ಈ ಥರ ಮುರಿದು ಮಿಕ್ಸಿ ಜಾರ್ನಲ್ಲಿ ಹಾಕಿರಿ ನಂತರ ಒಂದು ದೊಡ್ಡ ಚಮಚದಷ್ಟು ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸಿದ್ದೀನಿ ನೀವು ಸಣ್ಣ ಉಪ್ಪನ್ನು ಹಾಕೋಬಹುದು ಹಾಕಿ ಇದಕ್ಕೆ ನೀರು ಹಾಕ್ಲಾರ್ದಂಗೆ ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನೋಡ್ರಿ ಇಷ್ಟು ಸಣ್ಣಗೆ ಇದು ಪೇಸ್ಟ್ ಆಗಿದೆ ಇದಕ್ಕೆ ನಾನು ನೀರು ಸೇರಿಸಿಲ್ಲ ಇದಕ್ಕೆ ನಂತರ ಒಂದು ಇದರಲ್ಲಿ ಕಡಲೆ ಹಿಟ್ಟು ಮತ್ತೊಂದು ದೊಡ್ಡ ಚಮಚದಷ್ಟು ಜೀರಿಗೆ ಕುಟ್ಟಿಕೊಂಡಿನಿ ಮತ್ತು ಕೊತ್ತಂಬರಿ ಹಾಕಿರಿ ಸಣ್ಣ ಕಟ್ ಮಾಡಿದ್ದು ನೋಡಿರಿ ಇಷ್ಟು ಕೊತ್ತಂಬರಿ ನಾನು ಹಾಕೀನಿ ಮತ್ತು ನಾವು ನಾವು ಹಸಿಮೆಣ್ಸಿನ್ಕಾಯಿದ ಪೇಸ್ಟ್ ಏನು ತಯಾರು ಮಾಡ್ಕೊಂಡಿದ್ವಲ್ಲ ಈಗ ಅದನ್ನು ಇದ್ರೊಳಗೆ ಹಾಕ್ರಿ ಇದಕ್ಕೆ ಖಾರದ ಹೋಳಿಗೆ ಅಂತಾರ ಆಮೇಲೆ ತೀಖಾಪುರಿನೂ ಅಂತಾರ ಮೊದಲೆಲ್ಲ ಚಮಚ ಸಹಾಯದಿಂದ ನಾನು ಇದ್ದೀನಿ ಆಮೇಲೆ ಎಲ್ಲ ಆದ ನಂತರ ಕೈಯಿಂದ ಕಲಿಸ್ಕೊಳ್ರಿ ಇಲ್ಲಂದ್ರೆ ನಮ್ಮ ಕೈಯೆಲ್ಲ ಬಹಳಷ್ಟು ಉರಿತಾವೆ ಪೂರ್ತಿ ರೀತಿಯಿಂದ ಇದು ಹಸಿಮೆಣ್ಸಿನ್ಕಾಯಿ ಐತಲ್ಲ ಹಾಗಾಗಿ ಮತ್ತಿದಕ್ಕೆ ಇದಕ್ಕೆ ನೀರು ಸೇರಿಸ್ಬ್ಯಾಡ್ರಿ ಹಂಗೆ ಇದನ್ನು ನಾದ್ಕೋಬೇಕು ಗಟ್ಟಿಯಾಗಿ ನೋಡಿರಿ ನೀರು ಸೇರಿಸಲಿಲ್ಲ ಅಂದರೆ ಇಷ್ಟು ಚೆನ್ನಾಗಿ ಇದು ಆಗೈತಿ ಮುದ್ದೆ ಇದನ್ನು ಮುಚ್ಚಿಟ್ಕೊತಾ ಇದ್ದೀನಿ ಮತ್ತು ನಾನು ಇಲ್ಲಿ ಒಂದು ಕೆ ಜಿಗೆ ಆಗುವಷ್ಟು ಮೈದಾ ತೆಗೆದುಕೊಂಡೀನಿ ಅದಕ್ಕೊಂದು ಸ್ವಲ್ಪ ಚಿರು ಹವ ತಗೊಂಡೀನಿ ಎರಡನ್ನೂ ಕಲಿಸ್ಕೊಂಡು ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಬಿಸಿ ಮಾಡೀನಿ ಆ ಎಣ್ಣೆನ ಹಾಕಾಕತ್ತೀನಿ ನೋಡಿರಿ ಹಿಟ್ಟಿನ ಮೇಲೆ ಎಣ್ಣೆ ಹಾಕಿದ್ಕೊಳ್ಳೋಣ ಯಾವ ಥರ ಬಬಲ್ಸ್ ಬರಕತ್ತಾವು ಇಷ್ಟು ಎಣ್ಣೆ ಬಿಸಿ ಇರಬೇಕು ಇದು ಈ ಥರ ಮುಚ್ಚಿಬಿಡ್ಬೇಕು ಆಮೇಲೆ ಹಿಟ್ಟು ಇದಕ್ಕೆ ಮೋಹನ್ ಅಂತಾರ ಇದನ್ನು ಹಾಕಿ ಒಂದು ಹದಿನೈದು ಇಪ್ಪತ್ತು ನಿಮಿಷದಷ್ಟು ಬಿಡಬೇಕು ಈ ಥರ ಮಾಡೋದ್ರಿಂದ ನಾವು ಮಾಡೋದೇನು ಇವು ಎಡ್ಮೆ ಇರ್ತಾವಲ್ಲ ಭಾಳ ಪಳ್ಳ ಆಗಿ ಭಾಳ ಚಲೋ ಆಗ್ತಾವೆ ಗರಿ ಗಿರಿ ಆಗ್ತಾವ ನೋಡ್ರಿ ಆಮೇಲೆ ನೀರು ಕ ಹಾಕಿ ನಾನು ಈ ಥರ ಗಟ್ಟಿಯಾಗಿ ಕಲಸ್ಕೊಂಡೆ ಇನ್ನಿ ಮೈದಾ ಹಿಟ್ಟನ್ನು ಇದನ್ನು ಒಂದು ಎರಡು ತಾಸಿನಷ್ಟು ನಾನು ನೆನೆಸಲಿಕ್ಕೆ ಬಿಟ್ಕೊಂಬಿಟ್ಟಿದ್ದೆ ಅಂದರೆ ಒಂದು ಹಸಿ ಬಟ್ಟೆ ಹಾಕಿ ಅದರ ಮೇಲೆ ಇಟ್ಬಿಟ್ಟಿದ್ದೆ ಆಮೇಲೆ ಮೈದಾ ಹಿಟ್ಟು ಏನೈತಲ್ಲ ಅದನ್ನು ಚಲೋ ತಂಗ ಸ್ವಲ್ಪ ಕುಟ್ಕೊಂಡೀನಿ ಇಷ್ಟು ಮೆತ್ತಗಾಗೈತೆ ನೋಡ್ರಿ ಅದು ಈಗ ನಂತರ ನಮಗೆ ಎಷ್ಟು ಬೇಕು ಅಷ್ಟು ತಗೊಂಡು ಸ್ವಲ್ಪ ಎಣ್ಣೆ ಹಚ್ಚಿ ಅದನ್ನು ಮೊದಲು ಉಳ್ಳಿ ಮಾಡಾಕೀಗ ತಯಾರು ಮಾಡ್ಕೋಬೇಕು ಇವು ಮಾಡೋದೇ ಸ್ವಲ್ಪ ಕಷ್ಟ ಆಗ್ತೈತಿ ಆದ್ರೆ ಇವುಗಳನ್ನು ಮಾಡಿ ಒಂದು ತಿಂಗಳಾದರೂ ಇಟ್ಕೋಬಹುದು ಇವೇನು ಕೆಡೋದಿಲ್ಲ ಅಷ್ಟು ಮಜಾನು ಆಗ್ತಾವೆ ನೋಡ್ರಿ ಇವು ನೋಡ್ರಿ ಹಿಂಗೆ ಸ್ವ ಸ್ವಲ್ಪ ಸಣ್ಣ ಸಣ್ಣ ಉಂಡೆ ಮಾಡ್ಕೋಬೇಕು ಎರಡನ್ನೂ ಈ ಥರ ಮಾಡ್ಕೊಳಕತ್ತೀನಿ ನೋಡ್ರಿ ಆಮೇಲೆ ಈ ಕಡಲೆ ಬೇ ಹಿಟ್ಟನ್ನು ಮಾಡ್ಕೊಳಕತ್ತೀನಿ ಈ ಥರ ಒಂದು ಮೈದಾ ಹಿಟ್ಟನ್ನು ಮೊದಲು ಒಂದು ಸ್ವಲ್ಪ ಅಗಲ ಮಾಡಿಕೊಂಡು ಅದರೊಳಗೆ ಕಡಲೆ ಹಿಟ್ಟಿಂದ ಏನಿದು ಮಿಶ್ರಣ ಐತಲ್ಲ ಖಾರದ ಮೆಣಸಿನ್ಕಾಯ್ದು ಇದನ್ನು ತುಂಬಬೇಕು ಈ ತುಂಬುದು ಏನು ವಿಧಾನ ಐತಲ್ಲ ಇದು ಸರಿಯಾಗಿ ಆಗಬೇಕು ಇಲ್ಲಾಂದರೆ ನಮ್ಮ ಎಡ್ಮಿ ಸರಿ ಆಗೋದಿಲ್ಲ ಕಂಟುಗಳಿಗೆ ಮಾತ್ರ ಮೈದಾ ಬರ್ತೈತಿ ಒಳಗಡೆ ಎಲ್ಲ ಖಾರ ಖಾರ ಉಳ್ಕೊತೈತಿ ಅದು ತಿನ್ನೋಕ್ಕೂ ಸರಿ ಇರುವುದಿಲ್ಲ ನೋಡಿರಿ ಈ ಥರ ಮಾಡಿಕೊಂಡು ನಾನೊಂದು ಹಸಿ ಒಳಗೆ ಇಡಾಕತ್ತೀನಿ ಮುಚ್ಚಿ ಅವು ಒಣಗಬಾರ್ದಲ್ಲ ಅದಕ್ಕೆ ಸಲುವಾಗಿ ಎಷ್ಟು ಬೇಕು ಅಷ್ಟೂ ನಾವು ಮಾಡ್ಕೋಬಹುದು ಮತ್ತು ಒಂದ್ರ ಮೇಲೆ ಒಂದನ್ನು ಹಾಕ್ಕೋಬಾರ್ದು ಅವೆಲ್ಲ ಅಂಟ್ಕೊಂಡ್ಬಿಡ್ತಾವೆ ಆಮೇಲೆ ಸ್ವಲ್ಪ ಹಿಟ್ಟು ಹಚ್ಚಿ ಈ ಥರ ಲಟ್ಟಿಸ್ಕೋಬೇಕು ತಳ್ಳಂಗೆ ನಿಮಗೆ ನಾನು ಒಂದೊಂದು ಸಣ್ಣ ಸಣ್ಣ ಟಿಪ್ಸನ್ನು ಈಗ ಯಾವ ಥರ ಮಾಡೋದಂತ ಹೇಳಾಕತ್ತೀನಿ ಇದರಿಂದ ನಿಮ್ಗೆ ಯಾವುದೇ ರೀತಿಯಿಂದನೂ ನಿಮ್ಮ ನೀವು ತಪ್ಪೋದಿಲ್ಲ ಮತ್ತು ನಾವು ಯಾವ ಥರ ಮಾಡ್ತೀವಿ ನಿಮ್ಮ ಅದೇ ಥರನೇ ಎಡ್ಮೂ ಹಾಕ್ತಾವು ನೋಡಿರಿ ಈಗ ಒಂದೊಂದನ್ನೇ ಎಲ್ಲನೂ ಸ್ವಲ್ಪ ಹೊತ್ತು ಬಿಟ್ಟಿದ್ದೆ ನಾನು ಈ ಥರ ಹಾಕಿ ಆಮೇಲೆ ಎಣ್ಣೆ ಇಷ್ಟು ಬಿಸಿ ಇರಬೇಕು ನೋಡಿರಿ ಒಂದು ಸಣ್ಣ ಉಂಡೆ ಮೈದಾ ಹಾಕ್ದಾಗ ಅದು ಯಾವ ಥರ ಮೇಲೆ ಬಂತು ನೋಡಿದ್ರಲ್ಲ ಆಮೇಲೆ ಒಮ್ಮೆ ಎಣ್ಣೆ ಕಾದ ಮೇಲೆ ನಾನು ಸ್ಲೋ ಫ್ಲೇಮ್ನೊಳಗೆ ಒಂದೊಂದೇ ಆಗಿ ಎಡ್ಮೆಗಳನ್ನು ಈಗ ಕರಿಯಾಕತ್ತೀನಿ ಈ ಖಾರದ ಹೋಳಿಗೆ ಬಹಳನೇ ರುಚಿಕರ ಆಗಿರ್ತಾವು ನೋಡಿರಿ ಚಲೋ ತಂಗ ಎಣ್ಣೆ ಎಲ್ಲ ಈಗ ಕೆಳಗಡೆ ಹೋಗಬೇಕು ಆ ಥರ ಸ್ವಲ್ಪ ಮಾಡ್ಕೊಂಡು ತೆಗೆದು ಒಂದು ಪರಾತದೊಳಗೆ ಹಾಕ್ಕೊಂಡಿನಿ ಆಮೇಲೆ ಎಲ್ಲನೂ ಸ್ವಲ್ಪ ಹೊತ್ತು ನಾನು ಒಂದು ಪೇಪರ್ ಮೇಲೆ ಹರಡಕ್ಕೆ ಬಿಟ್ಟಿದ್ದೆ ಆಮೇಲೆ ತೆಗೆದು ಡಬ್ಬೆಯಲ್ಲಿ ತುಂಬಿಡ್ಬೋದು ನೋಡ್ರಿ ನಾನ್ ವೆಜ್ ಚೋರುಡಿ ಇದು ಅಂತೂ ಹೇಳಿ ಮಾಡಿಸಿದಂಗೆ ಇರ್ತೈತಿ ಇದು ಕೈಮಾ ಮತ್ತು ಮಟನ್ ಎರಡರ ಜೊತೆನೂ ಇದು ಚೆನ್ನಾಗಿ ಅನ್ನಿಸ್ತೈತಿ ಚಿಕನ್ ಜೊತೆಯೂ ಚೆನ್ನಾಗಿ ಅನ್ನಿಸ್ತೈತಿ ಮತ್ತು ಟೀ ಜೊತೆಯೂ ಇದು ತುಂಬ ಚೆನ್ನಾಗಿರ್ತೈತಿ ವಿಡಿಯೋ ಲೈಕ್ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ